ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ಇಲ್ಲಿ ನೋಡ್ತಿರೋವಂಥ ತೋಟಕ್ಕೆ ನಾವು ಅರಸಂಜನೆ ಕೊಟ್ಟಿದ್ದೀವಿ. ಸೊ ಈ ತೋಟಕ್ಕೆ ನಾವು ಏನು ಯಾವ ರೀತಿ ಸ್ಟೇಜ್ ಬೈ ಸ್ಟೇಜ್ ಹೇಳಿದ್ದೀವೋ, ಅರಸಂಜನೆ ಮತ್ತು ರ್ಯಾಪಿಡ್ ಸ್ಪ್ರೆಮ್ಯಾಕ್ಸು ಆ ಸ್ಟೇಜ್ ಬೈ ಸ್ಟೇಜ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರೋವಂಥ ತೋಟ ಅರಸಂಜನೆ ಯೂಸ್ ಮಾಡಿರೋ ತೋಟ. ಮತ್ತು ಈ ತೋಟದಲ್ಲಿ ಈಗ ಹೈಟ್ ಗಿಡ ಹೈಟ್ ಇರ್ಬೋದು, ಮತ್ತು ಈ ಕಾಯಿ ಇರ್ಬೋದು, ಸೊ ನಾವು ಕೇಳ್ತಾ ಇದ್ದೀವಿ ಸರ್, ನೀವು ಮೊದಲು ಫರ್ಟಿಲೈಸರ್ಸು ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿರ್ತೀರಾ, ಬೇರೆ ಬೆಳೆ ಬೆಳೆದಿರ್ತೀರಾ, ನಾವು ಇದಕ್ಕೆ ಅರಸಂಜನೆ ಸಜೆಸ್ಟ್ ಮಾಡಿದ್ದೀವಿ. ನಿಮ್ಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಅದಕ್ಕೆ ಗೌರ್ಮೆಂಟ್ ಗೊಬ್ಬರ ಮನ್ ಗೊಬ್ಬರ ಆಗಿದೆ, ಇಷ್ಟೊಂದು ಗಿಡ ಆಗ್ತಾರಲ್ಲ ಮೊದಲು ಇದು ಯೂಸ್ ಮಾಡಿದ ಮಕ್ಕ ಇವಾಗ ಪರವಾಗಿಲ್ಲ, 3-4% ಗಿಡ ಆಗೈತೆ, ಕಾಯಿ ಫಸಲು ಬಂದೈತೆ, ಇಳುವರಿ ಚೆನ್ನಾಗೈತೆ, ಕಾಯಿ ಶೈನಿಂಗ್ ಬರ್ತದೆ, ಮಾರ್ಕೆಟಲ್ಲಿ ರೇಟು ಪರವಾಗಿಲ್ಲ, ಒಂದು 30-40 ರೂಪಾಯಿ ರೇಟ್ ರೇಜ್ ಆಗ್ತದೆ. ಮತ್ತು ಇಲ್ಲಿ ಕ್ರಾಪ್ಟ್ ಹೆಂಗೆ ಬರ್ತದೆ ಸರ್, ಲಾಂಗ್ ಆಗಿ ಏನಾದರೂ ಬರ್ತದ್ಯಾ ಇಲ್ಲ ಅಂತಂದ್ರೆ ಮೊದಲು ಹೆಂಗೆ ಬರ್ತದೆ? ಈ ಸರಿ ನೋಡ್ಬೇಕು ಸರ್, ಇನ್ನು ಲಾಸ್ಟ್ ಗಂಟೆ ಕಿತ್ತರೆ ಗೊತ್ತಾಗ್ತದೆ. ಇನ್ನು ಇವಾಗ ಸ್ಯಾಂಪಲ್ ಎಲ್ಲ ಅಂದರೆ ನಾವು ಕೊಟ್ಟಿರೋಂಥ ಅರಸಂಜನೆ ಕೆಲಸ ಮಾಡಿದ್ವಿ ಅಂತ ಹೇಳ್ತೀರಾ? ಮಾಡೈತೆ ಸರ್. ಧೈರ್ಯವಾಗಿ ಎಲ್ಲ ರೈತರಿಗೂ ನಾವು ತಿಳಿಸ್ಕೊಡ್ಬೋದಾ? ಎಲ್ರಿಗೂ ಕೊಡ್ಬೋದು ಸರ್, ಎಲ್ಲರೂ ಇದೇ ರಿಸಲ್ಟ್ ತಗೊಂಡ್ರೆ ಪರವಾಗಿಲ್ಲ. ಇನ್ನು ಗಿಡ ಫಲಸ್ನ ಮಾಡ್ಬೇಕಾಗಿದೆ, ಕೊಟ್ಟ ಮೇಲೆ ಸಾಲ ದೂರ ಇದ್ದರೆ ಸರಿ ಹೋಗ್ತಾಯಿತ್ತು, ಚೆನ್ನಾಗಿ ಒಡಪಾಗೈತೆ ಗಿಡದಿಂದ ಗಿಡ. ಅಂದರೆ ಫುಲ್ ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು? ಸೊ ನೆಕ್ಸ್ಟ್ ಯಾವುದೇ ಬೆಳೆ ಮಾಡಿದ್ರು ನಮ್ಮ ಅರಸಂಜನೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀರಾ ಸರ್? ಎಲ್ಲಗೂ ಮಾಡ್ತಾ ಇದ್ದಾರೆ ಸರ್, ಇವಾಗ ಪ್ರತಿಯೊಂದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಆಗಿದೆ ಸರ್. ಸೊ ಎಲ್ಲ ರೈತರಿಗೂ ಧೈರ್ಯವಾಗಿ ನೀವು ಏನಾದರೂ ಯಾರಾದರೂ ರೈತರಿಗೆ ತಿಳಿಸೋ ಕಾರ್ಯ ಏನಾದರೂ ಮಾಡ್ತಿದ್ದೀರಾ ಸರ್? ನಮ್ಮೂರಲ್ಲಿರೋರ್ಗೆಲ್ಲ ಹೇಳ್ತಾರೆ ಸರ್, ಅವ್ರೇನು ತಗೊಳ್ತಲ್ಲ ಒಂದೆಲ್ಲ ಮಾಡ್ತಲ್ಲ, ಏನು ಮಾಡೋದು ಅಂತ. ಸೊ ನೀವು ಧೈರ್ಯವಾಗಿ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇದ್ದೀವಿ ಸರ್, ಬೆಳೆ ಬೆಳೆಗೂ ಕೊಡ್ತಾ ಇದ್ದೀರಾ. ಸೊ ನಿಮ್ಗೆ ರಿಸಲ್ಟ್ ಇದೆಯಲ್ಲ? ರಿಸಲ್ಟ್ ಇದೆ ಸರ್.